ಕೆಂಪುಕೋಟೆ ಮೇಲೆ ಸಚಿವ ಈಶ್ವರಪ್ಪ ಅವರು ಕೇಸರಿ ಧ್ವಜವನ್ನು ಹಾರಿಸುತ್ತೇವೆ ಎಂಬ ಖಂಡನೀಯ ಹೇಳಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೋಲಾರ ನಗರದ ಗಾಂಧಿವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರು, ಈಶ್ವರಪ್ಪ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗುತ್ತದೆ, ಸುದ್ದಿಯಲ್ಲಿರಬೇಕು ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಮಾತನಾಡಿದರೆ ನಾನು ಒಬ್ಬ ದೊಡ್ಡ ನಾಯಕನಾಗುತ್ತೇನೆ ಎಂಬ ಭ್ರಮೆಯಲ್ಲಿದ್ದಾರೆ. ಒಬ್ಬ ಸಚಿವ ರಾಷ್ಟ್ರ ಧ್ವಜ ಹಾಗೂ ಸಂವಿಧಾನಕ್ಕೆ ಅವಮಾನ ಮಾಡುವುದು ಅದಕ್ಕಿಂತ ದೊಡ್ಡ ದುರಂತವಿಲ್ಲ ಎಂದು ತಿಳಿಸಿದ್ದಾರೆ. ಚಕ್ರ 24 ಅಶೋಕ ಚಕ್ರ ಇದೆಯಲ್ಲ, ಏನದು, ಏನ್ ತೋರಿಸುತ್ತೆ ಅದು? ಈ ದೇಶದ ವೈವಿಧ್ಯತೆ, ಈ ದೇಶದ ವಿಭಿನ್ನ ಧರ್ಮಗಳು, ಸಂಸ್ಕೃತಿಗಳು, ಆಚಾರ ವಿಚಾರಗಳ ಸಂಕೇತ ಅದು. ಕೇಸರಿ ಬಣ್ಣ ಕೂಡ ಇದೆ ಅಲ್ವ ರಾಷ್ಟ್ರ ಧ್ವಜದಲ್ಲಿ ಈಶ್ವರಪ್ಪ? ಏನ್ ಕೇಸರಿ ಬಣ್ಣದ ಉದ್ದೇಶ ಏನು? ಅದಕ್ಕೆ ಯಾತಕ್ಕೋಸ್ಕರ ಅಳವಡಿಸಿಕೊಂಡಿದ್ದಾರೆ ಅದನ್ನ? ಅದು ದೇಶದ ಒಳಿತಿಗೆ ಆಗಬೇಕೆಂಬ ಕಾರಣಕ್ಕೋಸ್ಕರನೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಣ್ಣವನ್ನು ಕೂಡ ಅಳವಡಿಸಿಕೊಂಡಿರತಕ್ಕಂತ ವಿವೇಚನೆ ನಿಮಗಿಲ್ವಾ? ಮಧ್ಯದಲ್ಲಿ ಬಿಳಿ ಬಣ್ಣದ ರಾಷ್ಟ್ರ ಧ್ವಜದಲ್ಲಿದ್ದು ಯಾತಕ್ಕೋಸ್ಕರ ಇದೆ? ಒಳ್ಳೆ ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಅದು. ಶಾಂತಿ ಮತ್ತು ಸುವ್ಯವಸ್ಥಿತೆ ಇದ್ದಾಗ ಮಾತ್ರ ದೇಶದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡಕ್ಕಾಗತ್ತೆ. ಅಂತ ಮನಸ್ಸುಗಳನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕು ಅನ್ನೋಂತ ಒಂದು ಸಂಕೇತ ಬಿಳಿ ಬಣ್ಣದ ಸಂಕೇತ. ಹಸಿರಿದೆಯಲ್ಲ, ಹಸಿರು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಹಸಿರು ನಿಸರ್ಗದ ಸಂಕೇತ ಅದು. ನಿಸರ್ಗದ ಜೊತೆಗೆ ಮನುಷ್ಯರ ಸಂಬಂಧಗಳ ಒಂದು ಸಂಬಂಧ ಅದು. ಆ ಹಸಿರು ಇಲ್ಲದೆ ಹೋದ್ರೆ ನಾವು ಯಾವ ಸಾಧನೆಗಳನ್ನು ಕೂಡ ಮಾಡಕ್ಕಾಗದೇ ಇಲ್ಲ, ನಾವು ಯಾವ ಪ್ರಗತಿಯನ್ನು ಕೂಡ ಮಾಡಕ್ಕಾಗೋದಿಲ್ಲ, ಬದುಕೇ ಸಾಗೋದಿಲ್ಲ, ಬದುಕು ನಾವು ನಡೆಸ್ಕೊಳಕ್ ಆಗೋದಿಲ್ಲ. ನಮ್ಮ ಆಮ್ಲಜನಕ ಕೂಡ ಬರೋದು ಅಲ್ಲಿಂದಾನೆ, ನಮ್ಮ ವ್ಯವಸಾಯ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಡೀತಕ್ಕಂಥದ್ದು ಅಲ್ಲಿಂದಾನೆ. ಹಾಗಾಗಿನೇ ಜುಲೈ 22 1947 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ರಾಷ್ಟ್ರಧ್ವಜವನ್ನ ಈ ದೇಶಕ್ಕೆ ಅರ್ಪಣೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಹಾನ್ ನಾಯಕರು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬಹಳ ದೀರ್ಘವಾದಂತ ಒಂದು ಪರಂಪರೆಯನ್ನ ಕೊಟ್ಟಂತ ನೇತಾರರು ಕೊಟ್ಟು ಹೋಗಿರುವಂತದಕ್ಕೆ ನೀವು ಅಪಮಾನ ಮಾಡ್ತಿರಲ್ಲ. ನಿಮಗೇನಾದ್ರೂ ಜವಾಬ್ದಾರಿ ಇದೆಯಾ? ನಿಮಗೇನಾದ್ರೂ ವಿವೇಚನೆ ಇದೆಯಾ? ನಿಮಗೆ ಜವಾಬ್ದಾರಿನೇ ಇಲ್ದೇ ಇರೋ ಕಾರಣಕ್ಕಾಗಿ, ಇಲ್ಲ ನೀವಾದ್ರೂ ರಾಜೀನಾಮೆ ಕೊಡುವಂತ ಒಂದು ಮನಸ್ಸಿಲ್ಲ ನಿಮಗೆ? ನಿಮಗೆ ಅಧಿಕಾರನೇ ಮುಖ್ಯ? ನಿಮಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಪದೇ ಪದೇ ಹೇಳ್ತೀರಿ, ಭಾರತೀಯ ಪರಂಪರೆ ಬಗ್ಗೆ ಪದೇ ಪದೇ ಮಾತಾಡ್ತೀರಿ. ಇದೇನೋ ನಮ್ಮ ಭಾರತೀಯ ಪರಂಪರೆ? ಹಾಗಾಗಿನೇ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಕೂಡಲೇ ಈಶ್ವರಪ್ಪ ಅವರ ಸಚಿವ ಸಂಪುಟದಿಂದ ವಜಾ ಮಾಡಬೇಕಾಗತ್ತೆ ನಿಮ್ಮ ಜವಾಬ್ದಾರಿ ಮಾನ್ಯ ರಾಜ್ಯಪಾಲರು ಅನ್ನುವಂತ ಮಾತನ್ನ ನೇರವಾಗಿ ರಾಜ್ಯಪಾಲರಿಗೂ ಕೂಡ ನಾವು ಕೂಡ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ.